ಸರ್ ತಮ್ಮ ಮತ್ತು ರಾಮುಲು ಅವರ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಳಿಸ್ ಹೋಗಿದೆ ಅಂತ ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲೂ ತಾವು ಡೈರೆಕ್ಟು ಕೆಲವು ಕಡೆ ಮಾತಾಡಿದ್ರಿ ಇಂಡೈರೆಕ್ಟು ಕೆಲವು ಕಡೆ ಅವ್ರ ಬಗ್ಗೆ ಮಾತಾಡಿದ್ರಿ ತಮ್ಮಿಂದಲೇ ಬೆಳೆದ್ರು ತಾವು ಅವರು ಆದರೆ ಕಷ್ಟ ಕಾಲದಲ್ಲಿ ಅವರು ಹೆಲ್ಪ್ ಮಾಡಲಿಲ್ಲ ಅಥವಾ ಪಕ್ಷಕ್ಕೆ ಸೇರ್ಪಡೆಗೊಳಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಇರಲಿಲ್ಲ ಅಂತ ಕೆಲವು ತಮ್ಮ ಸ್ನೇಹಿತರು ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಬಿ ಜೆ ಪಿಯಿಂದ ಹೊರಗಡೆ ಇರೋ ಥರ ಏನಾದರೂ ವಾತಾವರಣ ನಿರ್ಮಾಣ ಮಾಡಿದ್ರ ನೋಡಿ ಆ ವಿಚಾರ ನಾನು ಫಸ್ಟ್ ಶ್ರಾಮುಲು ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಎಲ್ಲಿ ಕೂಡ ನಾನು ಶ್ರಾಮುಲು ಅವ್ರ ಬಗ್ಗೆ ತಪ್ಪಾಗಿ ನಾನು ಮಾತಾಡಿಲ್ಲ ನೀವು ಎಷ್ಟು ನೂರಾರು ಕ್ಲಿಪ್ಸ್ ನೀವು ತಗೊಂಡು ನೋಡಿ ಬೇಕಿದ್ರೆ ನಾನು ಎದುರುಗಡೆ ಪ್ಲೇ ಮಾಡ್ಬೋದು ನೀವು ನಾನು ಕ್ಲಿಯರಾಗಿ ಹೇಳಿದ್ದೀನಿ ಯಡಿಯೂರಪ್ಪ ಅವ್ರ ಬಗ್ಗೆ ತಂದೆ ರೀತಿಯ ಗೌರವ ಇದೆ ಶ್ರೀರಾಮುಲು ಅವ್ರನ್ನ ಬೆಳೆಸಿರುವಂಥ ಒಂದು ಪ್ರೀತಿ ಇದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಶ್ರಾಮುಲು ಅವ್ರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿಲ್ಲ ನಾನು ನನ್ನ ಸಹೋದರನ ನಾನು ಆಹ್ವಾನ ಮಾಡಿಲ್ಲ ಯಾಕೆಂದರೆ ನನ್ನ ಜೊತೆ ಬಂದು ಅವ್ರಿಗೂ ತೊಂದರೆ ಆಗಿದ್ದರೆ ಅವರು ಬಿ ಜೆ ಪಿಯಲ್ಲಿ ಇದ್ದಿದ್ದರೆ ಇದ್ದರು ಇವ್ರು ಮಾಡಿದ ತಪ್ಪಿಗೆ ಇವರೆಲ್ಲರನ್ನೂ ತಗೊಂಡೋಗ್ಬಿಟ್ಟು ಎಲ್ಲ ಕೊಣಿಯಲ್ಲಿ ಬಿದ್ದರು ಅನ್ನೋಂಥ ಅಪೋದೆ ನನ್ನ ತಲೆ ಮೇಲೆ ಬರಬಾರ್ದು ಅಂತೇಳಿ ಶ್ರೀರಾಮುಲು ಅವ್ರನ್ನ ಒಂದು ಕ್ಷಣ ಕೂಡ ನಾನು ಆಹ್ವಾನ ಮಾಡಲಿಲ್ಲ ಮತ್ತು ಶ್ರೀರಾಮುಲು ಪ್ರಶ್ನೆ ಅದಲ್ಲ ನನ್ನ ಪ್ರಶ್ನೆ ತಮ್ಮನ್ನು ವಾಪಸ್ ಬಿ ಜೆ ಪಿಗೆ ಸೇರಿಸ್ಕೊಳ್ಳಿಕ್ಕೆ ತಮ್ಮ ಆಪ್ತ ಮಿತ್ರ ಪ್ರಯತ್ನ ಏನಿತ್ತು ಅಂತ ನನ್ನ ಪ್ರಶ್ನೆ ಆದರೆ ಇಲ್ಲಿ ಶ್ರೀರಾಮುಲು ಶಕ್ತಿ ಒಂದೇ ಸಾಲಲಿಲ್ಲ ನಿಮಗೆ ಾಮುಲು ಅವರು ಪ್ರಯತ್ನ ಮಾಡಿದರು ಶ್ರೀರಾಮುಲು ನನ್ನ ಭಾರತೀಯ ಜನತಾ ಪಕ್ಷಕ್ಕೆ ತಗೊಳ್ಬೇಕು ಅನ್ನೋ ಪ್ರಯತ್ನ ಅವ್ರ ಮನಸ್ಸಲ್ಲಿ ಇದ್ದರೂ ಕೂಡ ಇವಾಗಿರುವಂಥ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅವರೊಬ್ಬರ ಶಕ್ತಿ ಅನ್ನೋದು ಯಾವತ್ತೂ ಕೂಡ ಸಾಲಲಿಲ್ಲ ಅದಕ್ಕೆ ಸಾಕಷ್ಟು ಮಂದಿ ಕೈ ಜೋಡಿಸ್ಬೇಕಾಗಿತ್ತು ಬಟ್ ಅದು ನನ್ನ ಕೆಟ್ಟ ಗಳಿಗೆಗಳು ಅದು ಆಗಲಿಲ್ಲ ಆ ನಂತರ ನನ್ನ ಸಾರ್ವಜನಿಕ ಬದುಕಲ್ಲಿ ಜನರು ಇನ್ನೂ ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋ ನಂಬಿಕೆ ಪಕ್ಷಕ್ಕೆ ಬಂದ ಮೇಲೆ ಇವತ್ತು ನನ್ನ ಮತ್ತೆ ಮರಳು ಬರಬೇಕಾಯಿತು ಸರ್ ಜನಾರ್ದನ್ ರೆಡ್ಡಿ ಬಗ್ಗೆ ಕರ್ನಾಟಕದಲ್ಲಿ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿದ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಒಬ್ರೆ ಅದು ಒಂದು ಇಶ್ಯೂಗೆ ಪಾದಯಾತ್ರೆ ಇನ್ನೊಂದು ಅದು ಬಿಟ್ಟರೆ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಯಾರೂ ಮಾತಾಡಿದ್ದಿಲ್ಲ ತಮ್ಮ ವಿರುದ್ಧ ಇತ್ತೀಚೆಗೆ ವಿಧಾನಸಭೆಯಲ್ಲಿ ನಾರಾ ಭರತ್ ರೆಡ್ಡಿ ಬಳ್ಳಾರಿಯ ಶಾಸಕರು ತಮ್ಮ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದು ಇದು ಬಹಳ ದೊಡ್ಡ ಟ್ರೆಂಡ್ ಆಯಿತು ಅಂಥದ್ದೇನು ವೈರತ್ವ ಅಂಥದ್ದು ವೈರತ್ವ ಅನ್ನೋದಕ್ಕಿಂತ ಕೂಡ ನಿಮಗೆ ಅವರ ತಂದೆ ರಾಜಕೀಯವಾಗಿ ಇಪ್ಪತ್ತು ವರ್ಷಗಳಲ್ಲಿ ಕೂಡ ಅವರು ಬೆಳಕಿಗೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ ಮತ್ತು ಅವರ ಕುಟುಂಬದ ಹಿನ್ನೆಲೆ ಅದೆಲ್ಲವುದನ್ನು ಕೂಡ ನೀವು ಬಳ್ಳಾರಿ ಸಾರ್ವಜನಿಕರಲ್ಲಿ ಬಂದು ಸಾಮಾನ್ಯ ಜನರಲ್ಲಿ ಮಾತಾಡಿದರೂ ಕೂಡ ನಿಮಗೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಹಾಗಾಗಿ ನಾನು ಅವರು ಅಂದರೆ ಒಬ್ಬ ಮನುಷ್ಯನ ಆ ದೊಡ್ಡ ಸ್ಕೆಯನ್ನು ನಾವು ಈ ರೀತಿ ಏಕವಚನದಲ್ಲೇ ಮಾತಾಡೋದ್ರಿಂದ ನಾನು ದೊಡ್ಡವನ್ನಾಗಬಹುದು ಅನ್ನೋಂಥ ಒಂದು ಭ್ರಮೆ ಅವ್ರಿಗೆ ಅವ್ರ ಬಗ್ಗೆ ನನಗೇನು ಯಾವುದೇ ಒಂದು ರೀತಿಯಲ್ಲಿ ಕೂಡ ರಾಜಕೀಯವಾಗಿ ಜನಪ್ರೀತಿಯಿಂದ ನಾವು ಬೆಳೆದಿದ್ದೆ ಅವ್ರ ತಂದೆಯವರು ಯಾವತ್ತೂ ಕೂಡ ರಾಜಕೀಯದಲ್ಲಿ ದೊಡ್ಡವರಾಗಬೇಕಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ಮುಂದೆ ಬರಲಿಕ್ಕೆ ಆಗಲಿಲ್ಲ ನಮ್ಮ ಒಂದು ರಾಜಕೀಯವಾಗಿ ನಮ್ಮ ಜನಪ್ರೀತಿ ಮುಂದೆ ಅವರು ಸಾಲಲಿಲ್ಲ ಈ ಬಾರಿ ಏನಾಯಿತು ನಮ್ಮಲ್ಲಿ ಓಟ್ ಡಿವೈಡ್ ಆಗಿದ್ದ ಕಾರಣ ಅವರು ಶಾಸಕರಾಗುವಂಥ ಒಂದು ಇಟ್ಸ್ ಓನ್ಲಿ ಟೆಂಪರ್ವರಿ ಅಷ್ಟೆ ಇದೇ ಫಸ್ಟು ಇದೇ ಲಾಸ್ಟು ಹಾಗಾಗಿ ಆ ಸಂದರ್ಭ ಹಾಗೆ ಬಂತು ಅವ್ರಿಗೆ ನಾನು ಒಂದು ರೀತಿಯಲ್ಲಿ ಅದು ಸಿಸುಪಲನ್ನು ಒಂದು ಶ್ರೀಕೃಷ್ಣನ್ ವಿರುದ್ಧ ಒಬ್ಬ ಸಿಸುಪಾಲ್ ಯಾವ ರೀತಿ ಒಂದು ದುರಹಂಕಾರದ ವರ್ತನೆಯನ್ನು ಮಾಡ್ತಾರೋ ಆ ರೀತಿ ಮಾಡೋದರಿಂದ ನಾನು ಹೀರೋ ಅಂತ ಅಂದ್ಕೊಂಡಿರ್ಬೋದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ